ನೆಹರು ಅವರು ಮಕ್ಕಳ ದಿನಾಚರಣೆಯನ್ನು ಅವರ ಜನ್ಮದಿನದಲ್ಲಿ ಆಚರಿಸ್ಕೊಳ್ಳೋದು ನಿಜವಲ್ಲೂ ಅರ್ಹರ ಅವರಿಗೆ ಆ ಮಟ್ಟದ ದುರದೃಷ್ಟಿ ಇತ್ತ ಅವ್ರು ಮಾಡಿದಂತಹ ಬ್ಲಂಡರ್ಗಳನ್ನೆಲ್ಲ ಒಪ್ಕೊಂಡು ಸಹ ಮಕ್ಕಳಿಗೆ ಅವರ ಆದರ್ಶವಾಗಬೇಕಾ ಅನ್ನೋ ಪ್ರಶ್ನೆ ಹೇಳೋದು ಸಹಜವಾಗಿದೆ ಒಂದು ಮಗುವಿಗೆ ಯಾರು ಆದರ್ಶ ಆಗ್ತಾರೆ ಓದುವಂಥ ಒಂದು ಮಗುವಿಗೆ ತನ್ನದೇ ಖರ್ಚಿನಿಂದ ತಾನೇ ಕಷ್ಟಪಟ್ಟು ಓದಿದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ ಅಥವಾ ತನ್ನ ತಂದೆಯ ಖರ್ಚಿನಿಂದ ಓದಿದಂತಹ ಜವಾಹರಲಾಲ್ ನೆಹರೂನ ನೆಹರು ಮಾಡಿರೋ ಪ್ರಮಾದಗಳು ಒಂದಲ್ಲ ಎರಡಲ್ಲ ನಮ್ಮ ಭಾರತದ ಸಂಪನ್ಮೂಲಗಳನ್ನು ಏನೋ ತನ್ನ ಅಪ್ಪನ ಮನೆ ಆಸ್ತಿ ಅನ್ನೋ ಹಂಗೆ ಅಕ್ಕಪಕ್ಕದ ದೇಶಗಳಿಗೆ ಕೊಡ್ತಾ ಬಂದರು ಕಾಶ್ಮೀರ ವಿಚಾರದಲ್ಲೂ ಬಂದರು ಅಷ್ಟೇ ಕಾಶ್ಮೀರವನ್ನು ಅದು ನಮ್ಮ ಭಾರತದ ಮುಕುಟಮಣಿ ಅದನ್ನು ಯಾವ ಮಟ್ಟದ ಒಂದು ಕನ್ಫ್ಯೂಷನ್ನು ಯಾವ ಮಟ್ಟದ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿದ್ರೆ ಇವತ್ತಿನವರೆಗೂ ಅದನ್ನು ಸಾಲ್ವ್ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನಗಳು ಪಡ ಪರಿಸ್ಥಿತಿಗೆ ತಂದೆ ಇಟ್ಬಿಟ್ರು ನೆಹರು ಅವರು ತನ್ನ ಕುಟುಂಬ ರಾಜಕಾರಣನೇ ಮಾಡ್ಕೊಂಡು ಬಂದಿರೋರವರು ಸೊ ಆ್ಯಕ್ಚುಲಿ ನೆಹರೂರವರು ತನ್ನ ಕುಟುಂಬದ ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟ್ ಮಾಡಬೇಕೆ ಹೊರತು ನಾಡಿನ ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟ್ ಮಾಡಬಾರ್ದು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಆಗುತ್ತೆ ಮಕ್ಕಳ ದಿನಾಚರಣೆ ಬರ್ತಾ ಇದೆ ಈಗ ಸೊ ನವೆಂಬರ್ ಹದಿನಾಲ್ಕರಂದು ಯಾಕೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಭಾರತದ ಪ್ರಪ್ರಥಮ ಆಗಿದ್ದಂಥ ಜವಾಹರ್ಲಾಲ್ ನೆಹರೂ ಅವರ ಹುಟ್ಟಿದ ಹಬ್ಬದ ಸಲುವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ನಾವು ಇಷ್ಟು ವರ್ಷಗಳಿಂದ ಆಚರಣೆ ಮಾಡ್ಕೊ ಬಂದಿದ್ದೀವಿ ನಾನೂ ಅಷ್ಟೇ ಶಾಲೆನಲ್ಲಿ ಹೋಗಬೇಕಾದ್ರೆ ಆಚರಣೆ ಮಾಡ್ತಾ ಇದ್ವಿ ಬಟ್ ನನಗೆ ಆಗ ಗೊತ್ತಾಗಲಿಲ್ಲ ಯಾಕಂದ್ರೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಆ ಮಟ್ಟದ ಒಂದು ಇನ್ಕ್ಲೂಷನ್ ಇತ್ತು ಬಟ್ ಈಗ ಕೆಲವೊಂದು ಪ್ರಶ್ನೆಗಳು ಇದ್ದೇಳುತ್ತೆ ನಿಜವಾಗ್ಲೂ ಜವಾಹರ್ಲಾಲ್ ನೆಹರು ಅವರು ಮಕ್ಕಳ ದಿನಾಚರಣೆಯನ್ನು ಅವರ ಜನ್ಮದಿನದಿಂದ ಆಚರಿಸ್ಕೊಳ್ಳೋದು ನಿಜವಲ್ಲೂ ಅರ್ಹರ ಅವರಿಗೆ ಆ ಮಟ್ಟದ ಒಂದು ದುರದೃಷ್ಟಿ ಇತ್ತ ಅವ್ರು ಮಾಡಿದಂತಹ ಬ್ಲಂಡರ್ಗಳನ್ನೆಲ್ಲ ಒಪ್ಕೊಂಡು ಸಹ ಮಕ್ಕಳಿಗೆ ಅವರ ಆದರ್ಶವಾಗಬೇಕಾ ಅನ್ನೋ ಪ್ರಶ್ನೆ ಹೇಳೋದು ಸಹಜವಾಗಿದೆ ನೀವು ಇತಿಹಾಸನೇ ಕೆದಕ್ ನೋಡಿ ನೀವು ನೆಹರು ಸ್ವತಂತ್ರ ಪೂರ್ವದಲ್ಲೂ ಅಷ್ಟೇ ಸ್ವತಂತ್ರ ಬಂದ ನಂತರವೂ ಅಷ್ಟೇ ತನ್ನ ಕುಟುಂಬ ರಾಜಕಾರಣನೇ ಮಾಡ್ಕೊಂಡು ಬಂದಿರೋರವರು ಸೊ ಆ್ಯಕ್ಚುಲಿ ನೆಹರೂರವರು ತನ್ನ ಕುಟುಂಬದ ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟ್ ಮಾಡಬೇಕೆ ಹೊರತು ನಾಡಿನ ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟ್ ಮಾಡಬಾರ್ದು ನೀವು ನೋಡಿ ತಾವಾಯಿತು ತಾವಾದ ತಕ್ಷಣ ತಮ್ಮ ಮಗಳು ಇಂದಿರಾ ಗಾಂಧಿ ಆಯಿತು ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ ಆಯಿತು ರಾಜೀವ್ ಗಾಂಧಿ ನಂತರ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ನಂತರ ಈಗ ರಾಹುಲ್ ಗಾಂಧಿ ಈಗ ಮತ್ತೆ ಪ್ರಿಯಾಂಕ ವಾದ್ರಾ ನಂತರ ಪ್ರಿಯಾಂಕ ವಾದ್ರ ಮಕ್ಕಳು ಸೊ ತಮ್ಮ ಇಡೀ ಕುಟುಂಬವನ್ನೇ ಕುಟುಂಬದ ಮಕ್ಕಳನ್ನ ರಾಜಕೀಯಕ್ಕೆ ತಂದಂತಹ ನೆಹರು ಅವರ ಕುಟುಂಬದ ಒಂದು ಮಕ್ಕಳ ದಿನಾಚರಣೆ ಮಾಡ್ಕೊಬೇಕೆ ಹೊರತು ಭಾರತದಲ್ಲಿ ಅವರ ಹುಟ್ಟೊಬ್ಬದ ನೆಪದಲ್ಲಿ ಮಕ್ಕಳ ದಿನಾಚರಣೆನ ಮಾಡ್ಕೊಬಾರ್ದು ನೀವು ನೋಡಿ ಅದು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗ್ಬೋದು ನೆಹರು ಆಗ್ಬೋದು ಇವರಿಬ್ಬರ ಒಂದು ಕಂಪ್ಯಾರಿಸನ್ ಮಾಡ್ತಾ ಬಂದರೆ ನಿಮಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾವತ್ತೂ ಅಷ್ಟೇ ಮಕ್ಕಳಿಗೆ ದೊಡ್ಡವರಿಗೆ ವಯಸ್ಸಾದವ್ರಿಗೆ ಪ್ರತಿಯೊಬ್ಬರಿಗೂ ಆದರ್ಶವಾಗಿ ನಿಲ್ತಾರೆ ಅವ್ರು ಮಾಡಿರುವಂಥ ಕೆಲಸಗಳು ಆ ಮಟ್ಟದ್ದಿತ್ತು ಸೊ ರಾಜಕೀಯ ಸನ್ನಿವೇಶದಲ್ಲಿ ಒಂದು ಈ ಪ್ರಧಾನಮಂತ್ರಿ ಗಿರಿಗೆ ನಡೆದಂಥ ಒಂದು ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಬಂದಿ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಹದಿನೈದು ಓಟ್ಗಳಲ್ಲಿ ಹನ್ನೆರಡು ಓಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಬೀಳುತ್ತೆ ನೆಹರು ಅವರಿಗೆ ಓಟ ಬೀಳೋದಿಲ್ಲ ಆದರೂ ಸಹ ಮಹಾತ್ಮ ಗಾಂಧಿಯವರ ಮಾತನ್ನು ಕೇಳಿ ಅವರಿಗೆ ನೆಹರುಗೆ ಪ್ರಧಾನಮಂತ್ರಿ ಪಟ್ಟವನ್ನು ಬಿಟ್ಕೊಟ್ಟಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅವರ ಬ್ಯಾಕ್ಗ್ರೌಂಡ್ ನೋಡಿ ಅವರು ಇಂಗ್ಲೆಂಡ್ಗೆ ಓದಿದ್ರು ಓದೋದಕ್ಕೆ ಮತ್ತು ನೆಹರೂ ಸಹ ಇಂಗ್ಲೆಂಡ್ಗೆ ಹೋಗಿ ಓದೋದಕ್ಕೆ ಪಟೇಲ್ರು ತಮ್ಮ ಸ್ವಂತ ಖರ್ಚಿನಿಂದ ತಾವು ದುಡಿದ ಹಣದಿಂದ ಪಾರ್ಟ್ ಟೈಮ್ ಕೆಲಸ ಮಾಡಿ ತಮ್ಮ ವಿದ್ಯಾಭ್ಯಾಸದಲ್ಲಿ ತಾವು ತೊಡ್ಕೊಂಡಿದ್ರು ವೆರಾಸ್ ನೆಹರು ತಮ್ಮ ತಂದೆ ಹಣದಿಂದ ತಾವು ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ರು ಒಂದು ಮಗುವಿಗೆ ಯಾರು ಆದರ್ಶ ಆಗ್ತಾರೆ ಓದುವಂಥ ಒಂದು ಮಗುವಿಗೆ ತನ್ನದೇ ಖರ್ಚಿನಿಂದ ತಾನೇ ಕಷ್ಟಪಟ್ಟು ಓದಿದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ ಅಥವಾ ತನ್ನ ತಂದೆಯ ಖರ್ಚಿನಿಂದ ಓದಿದಂತಹ ಜವಾಹರಲಾಲ್ ನೆಹರುನ ನೆಹರು ಮಾಡಿರೋ ಪ್ರಮಾದಗಳು ಒಂದಲ್ಲ ಎರಡಲ್ಲ ನಮ್ಮ ಭಾರತದ ಸಂಪನ್ಮೂಲಗಳನ್ನು ಏನೋ ತನ್ನ ಅಪ್ಪನ ಮನೆ ಆಸ್ತಿ ಅನ್ನುವಂಗೆ ಅಕ್ಕಪಕ್ಕದ ದೇಶಗಳಿಗೆ ಕೊಡ್ತಾ ಬಂದರು ಅದು ಚೈನಾ ಆಗ್ಬೋದು ಪಾಕಿಸ್ತಾನ ಆಗ್ಬೋದು ನಮ್ಮ ಕಾಶ್ಮೀರ ವಿಚಾರದಲ್ಲೂ ಬಂದರೂ ಅಷ್ಟೇ ಕಾಶ್ಮೀರವನ್ನು ಅದು ನಮ್ಮ ಭಾರತದ ಮುಕುಟಮಣಿ ಅದನ್ನು ಯಾವ ಮಟ್ಟದ ಒಂದು ಕನ್ಫ್ಯೂಷನ್ನು ಯಾವ ಮಟ್ಟದ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದರು ಅಂತ ಹೇಳಿದ್ರೆ ಇವತ್ತಿನವರೆಗೂ ಅದನ್ನು ಸಾಲ್ವ್ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನಗಳು ಪಡುವಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ರು ಇಟ್ಬಿಟ್ರು ಕಾಶ್ಮೀರಿನ ರಾಜ ಹರಿಸಿಂಗು ಅಂದೇ ಹೇಳಿದ್ದ ತಾನು ಟ್ರೀಟಿ ಬರೋದಕ್ಕೆ ಭಾರತದ ಜೊತೆಗೆ ಮರ್ಜ್ ಮಾಡಲಿಕ್ಕೆ ಅಂತ ಆದರೆ ಅದನ್ನು ನಿರಾಕರಿಸಿದಂಥ ನೆಹರು ಒಂದೇ ಒಂದು ಷರತ್ತನ್ನ ಹಾಕಿದರು ನೀನು ಭಾರತದ ಜೊತೆ ಕಾಶ್ಮೀರನ ಮರ್ಜ್ ಮಾಡಬೇಕು ಅಂತ ಹೇಳಿದ್ರೆ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಸೊ ಆಗ ಒಪ್ಪೋದಿಲ್ಲ ರಾಜ ಹರಿಸಿಂಗು आदरू सह ಅವನು ಒಪ್ಪಲೇ ಇಲ್ಲ ಅಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪಕ್ಕದ ಪಾಕಿಸ್ತಾನಿ ಆರ್ಮಿ ಬಂದು ಕಾಶ್ಮೀರನ ಇನ್ವೈಟ್ ಮಾಡಲಿಕ್ಕೆ ಶುರು ಮಾಡುತ್ತೆ ಎಲ್ಲ ಕಡೆ ಅಟ್ಯಾಕ್ಸ್ ಆಗುತ್ತೆ ಸಿಕ್ಕ ಸಿಕ್ಕ ಜಾಗಗಳನ್ನ ಆಕ್ಯುಪೈ ಮಾಡ್ಕೊಳ್ತಾರೆ ಈ ಒಂದು ತಿಂಗಳು ಒಂದೂವರೆ ತಿಂಗಳು ನೆಹರು ಬಿದ್ದಂಥ ಒಂದು ಹಠಕ್ಕಿದೆಯಲ್ಲ ಆ ಹಠದ ಪರಿಣಾಮವಾಗಿ ಕಾಶ್ಮೀರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಕಾಶ್ಮೀರದ ಬಹುದೊಡ್ಡ ಭೂಭಾಗ ಪಾಕಿಸ್ತಾನದ ಪಾಲಾಗ್ಬಿಡುತ್ತೆ ಪಾಲಾದ ಮೇಲೆ ನೆಹರು ನಮ್ಮ ಆರ್ಮಿಯನ್ನು ಕಾಶ್ಮೀರಕ್ಕೆ ಕಳಿಸ್ತಾರೆ ಸೊ ಈ ರೀತಿ ನಮ್ಮ ಭಾರತದ ಮುಕುಟ ಮಣಿಯನ್ನು ಪಾಕಿಸ್ತಾನಕ್ಕೆ ಸಿಗುವಂತೆ ಮಾಡಿದ ನೆಹರು ನಿಜವಾಗ್ಲೂ ನಮ್ಗೆ ಆದರ್ಶ ಪುರುಷರಾಗ್ತಾರ ಅಥವಾ ಮಕ್ಕಳಿಗೆ ಆದರ್ಶ ಪುರುಷರಾಗ್ತಾರ ಹೆಸರಲ್ಲಿ ನಾವು ಅನ್ನೋದು ಸಹಜ ಆಗುತ್ತೆ ಮತ್ತೆ ಚೈನಾ ವಿಚಾರದಲ್ಲೂ ಅಷ್ಟೇ ನೀವು ನೋಡಿ ಅಕ್ಸೈಚಿನ್ ಭಾಗ ಆಗ್ಬೋದು ಅಥವಾ ಅರುಣಾಚಲ ಪ್ರದೇಶದ ಕೆಲವೊಂದು ಭಾಗಗಳಾಗ್ಬೋದು ಈ ಭಾಗಗಳನ್ನು ಚೈನಾ ವಶಪಡಿಸಿಕೊಂಡಾಗ ನೆಹರು ಯಾವತ್ತೂ ಅಷ್ಟೇ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡದೇ ಇಲ್ಲ ಇನ್ಫ್ಯಾಕ್ಟ್ ಅವರು ಐವತ್ತರ ದಶಕದಲ್ಲಿ ಬೇಸಿಕಲಿ ಭಾರತದ ಒಂದು ಸೇನಾ ನೀತಿ ಇರುತ್ತಲ್ಲ ಒಂದು ಸೇನಾ ನೀತಿಯನ್ನು ಅವರು ದೂರದೃಷ್ಟಿ ಇಟ್ಕೊಂಡು ಚಾಲಿಗೆ ತರದೇ ಇಲ್ಲ ಆಗಿನ ಸೇನಾಧಿಕಾರಿ ಬಂದು ಕ್ಲಿಯರ್ ಆಗಿ ಹೇಳ್ತಾರೆ ಒಂದು ಸೇನಾ ನೀತಿ ಬೇಕು ಒಂದು ಯೋಜನೆ ಬೇಕು ಭಾರತದಲ್ಲಿ ಸೈನ್ಯದಲ್ಲಿ ಜನ ಜನ ಇರಬೇಕು 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 ವೆಪನ್ಸ್ ಆರ್ಮ್ಸ್ ಅಂತ ಹೇಳಿದಾಗ ಬಿಸಾಕಿ ಅಹಿಂಸಾ ಮಾರ್ಗದಲ್ಲೇ ಹೋಗ್ತಿದ್ದೀವಿ ನಾವು ನಮಗೆ ಸೇನಾ ನೀತಿ ಬೇಡ ಅಂತ ಹೇಳಿ ಆಗಿನ ಕಾಲದಲ್ಲೇನೆ ಐವತ್ತು ಸಾವಿರ ಟ್ರೂಪ್ಸ್ನ ಕಡಿಮೆ ಮಾಡ್ತಾರೆ ಸೊ ಈ ರೀತಿಯ ಒಂದು ದೂರದೃಷ್ಟಿನೇ ಇಲ್ಲದಂತಹ ನೆಹರುವನ್ನ ಯಾಕೆ ಮಕ್ಕಳ ಆದರ್ಶವಾಗಿ ತಗೊಬೇಕು ಮತ್ತೆ ಗೋವಾ ಲಿಬ್ರೇಷನ್ನು ಅಷ್ಟೇ ಸ್ವತಂತ್ರ ಬಂದು ಹದಿನಾಲ್ಕು ವರ್ಷ ಆಗುತ್ತೆ ಅಂದ್ರೆ ಒನ್ ವರ್ಷ ಬೇಕಾಯ್ತಾ ಪೋರ್ಚುಗೀಸರಿಂದ ಮುಕ್ತಿ ಕೊಡಿಸೋದಕ್ಕೆ ಅಲ್ಲೂ ಅಷ್ಟೇ ಪಟೇಲ್ ಹೇಳ್ತಾರೆ ಎರಡು ಅವಕಾಶ ಕೊಡಿ ಸಾಕು ನಾನು ಲಿಬರೇಷನ್ ಮಾಡ್ತೀನಿ ಅಂತ ಹೇಳಿ ಬಟ್ ಒಪ್ಪೋದಿಲ್ಲ ಅಲ್ಲೂ ಡಿಲೇ ಮಾಡ್ತಾರೆ ಸ್ವತಂತ್ರ ವರ್ಷಗಳ ನಂತರ ಗೋವಾ ಪೋರ್ಚುಗೀಸರಿಂದ ದೂರ ಹೋಗುತ್ತೆ ಭಾರತಕ್ಕೆ ಕಂಪ್ಲೀಟ್ ಆಗಿ ಬರುತ್ತೆ ಮತ್ತೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಇಂಡಸ್ ವ್ಯಾಲಿಡಿಟಿ ನೇ ತಗೊಳ್ಳಿ ಭಾರತ ಪಾಕಿಸ್ತಾನದ ಮಧ್ಯೆ ನೀರು ಹರ್ಚಿಕೆ ಒಪ್ಪಂದ ಮಾಡ್ಕೊಂಡಿರಲ್ಲ ನೆಹರು ಟೋಟಲ್ ನೀರು ಅವೈಲೇಬಿಲಿಟಿಯ ಶೇಕಡ ಎಂಬತ್ತು ಪರ್ಸೆಂಟ್ ಭಾಗವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಇದರಿಂದ ಎಷ್ಟು ಮಕ್ಕಳ ಮಕ್ಕಳಿಗೆ ನೀರಿನ ಆಹಾಕಾರ ಇದ್ದಿದ್ಯೋ ಸೊ ಎಷ್ಟು ಮಕ್ಕಳು ನೀರಿಲ್ದಿರ ಕಷ್ಟ ಅನುಭವಿಸ್ತಾ ಇದ್ದಾರೋ ನೀವು ನೋಡಿಯೋದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಅಮೇರಿಕಾ ದೇಶ ಮೆಕ್ಸಿಕೋ ದೇಶಕ್ಕೆ ನೀರಿನ ಹಂಚಿಕೆ ಮಾಡುತ್ತಲ್ಲ ಆ ನೀರಿನ ಶೇ ತೊಂಬತ್ತು ಪಟ್ಟು ಅತ್ಯಧಿಕ ನೀರನ್ನು ಭಾರತ ಪಾಕಿಸ್ತಾನ ಜೊತೆಗೆ ಹಂಚಿಕೊಳ್ಳುತ್ತೆ ದಾಟ್ ಈಸ್ ಬಿಕಾಸ್ ಆಫ್ ನೆಹರು ಒಂದು ದೂರದೃಷ್ಟಿಯ ಯೋಚನೆ ಇಲ್ಲದೆ ಭಾರತ ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ಪರ್ಮನೆಂಟ್ ಪ್ರಾಬ್ಲಮ್ಸ್ಗಳನ್ನ ಕಾಶ್ಮೀರಲ್ಲಾಗ್ಬೋದು ಅಥವಾ ಚೈನಾ ಬಾರ್ಡ್ರ್ ವಿಚಾರದಲ್ಲೂ ಅಷ್ಟೇ ಒಂದು ಬಾರ್ಡ್ರ್ ಡಿಸ್ಪ್ಯೂಟ್ನ ಸರಿ ಮಾಡಲಿಕ್ಕೆ ನೆಹರು ಕೈಯಲ್ಲಿ ಆಗಲಿಲ್ಲ ಚೈನಾ ಸಾವಿರದ ಒಂಬೈನೂರ ಐವತ್ತರ ಅರವತ್ತರ ದಶಕದಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ ಅದು ಇಂಟರ್ನಲ್ಲಿ ತುಂಬ ಕಾನ್ಫ್ಲಿಕ್ಟ್ಸ್ ಇತ್ತು ಇಂಟರ್ನಲ್ಲಿ ತುಂಬ ಜಗಳಗಳು ನಡೀತಿತ್ತು ಅದು ಒಳ್ಳೆಯ ಸಮಯ ಆಗಿತ್ತು ಆ ಸಮಯದಲ್ಲಿ ಚೈನಾ ಬಾರ್ಡ್ರನ್ನ ನಾವು ಇಶ್ಯೂಸನ್ನ ಕ್ಲಿಯರ್ ಮಾಡಿಕೊಂಡು ಒಂದು ಬಾರ್ಡ್ರ್ ಲೈನ್ನ ಡ್ರಾ ಮಾಡಿದ್ದಿದ್ರೆ ಇವತ್ತು ಈ ಮಟ್ಟದ ಸಮಸ್ಯೆ ಬರ್ತಾ ಇರಲಿಲ್ಲ ಅವರ ಈ ದೂರದೃಷ್ಟಿಯ ಕೊರತೆಯಿಂದನೇ ಅರವತ್ತೆರಡರ ಯುದ್ಧದಲ್ಲಾಗ್ಬೋದು ಅರವತ್ತೈದರ ಯುದ್ಧದಲ್ಲಾಗ್ಬೋದು ನಲವತ್ತೇಳರ ಯುದ್ಧದಲ್ಲಾಗ್ಬೋದು ಅದು ಎಷ್ಟು ಎಷ್ಟು ಜನ ಯೋಧರು ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಆ ಯೋಧರ ಮಕ್ಕಳು ಎಷ್ಟು ಸಫರ್ ಮಾಡ್ತಿರ್ಬೋದು ಇವತ್ತು ಸೊ ಅವರು ಹಾಗಾದರೆ ಕಾಶ್ಮೀರದಲ್ಲಿ ಪ್ರಾಣ ಕಳೆದುಕೊಂಡಂತಹ ಅನೇಕ ಲಕ್ಷಾಂತರ ಮಕ್ಕಳಿದ್ದಾರೆ ಸೊ ಈ ರೀತಿಯ ವ್ಯಕ್ತಿತ್ವ ಇದ್ದಂತಹ ನೆಹರೂವನ್ನು ಆದರ್ಶವಾಗಿಟ್ಕೊಂಡು ಯಾಕೆ ಅವರ ಹುಟ್ಟಿದ ಹಬ್ಬದ ದಿನವನ್ನು ಮಕ್ಕಳ ದಿನಾಚರಣೆಗೆ ಆಚರಣೆಸ್ಬೇಕು ಅನ್ನೋ ಒಂದು ಬಹುದೊಡ್ಡ ಪ್ರಶ್ನೆ ಕಾಡುತ್ತೆ ಬಹುಶಃ ಈ ವಿಚಾರವಾಗಿ ಇದನ್ನು ಯೋಚನೆ ಮಾಡುವಂಥ ಸಮಯ ಬಂದಿದೆ ಅಂತ ಅನಿಸುತ್ತೆ ನೆಹರೂ ಅವರ ಹುಟ್ಟಿದ ಹಬ್ಬದ ಬದಲು ಬಹುಶಃ ಬೇರೆ ಯಾರಾದರೂ ಬಹುದೊಡ್ಡ ಮಕ್ಕಳಿಗೋಸ್ಕರ ಒಂದು ಒಳ್ಳೆ ಕೆಲಸ ಮಾಡಿರುವಂಥ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ಸೂಕ್ತ ಅಂತ ಅನಿಸುತ್ತೆ